ನಮಸ್ಕಾರ ಸ್ನೇಹಿತರೆ, ನಾವು ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಭೀಷ್ಮನ ಜನನ ಮತ್ತು ಭೀಷ್ಮನ ಪ್ರತಿಜ್ಞೆಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಸತ್ಯವತಿಯ ಮಕ್ಕಳು ಅನ್ನೋ ಅಧ್ಯಾಯದ ಮೇಲೆ ನಾವು ವಿಷಯವನ್ನು ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಆ ಎರಡು ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ನೋಡುವುದರಿಂದ ನಿಮಗೆ ಅದರ ಕಂಟಿನ್ಯೂಟಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಶಂತನು ಮಹಾರಾಜನಿಗೆ ಮತ್ತು ಸತ್ಯವತಿಯಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬ ಇಬ್ಬರು ಮಕ್ಕಳಾದರು. ಭೀಷ್ಮನು ತಂದೆ ಸತ್ತ ಮೇಲೆ ತಂದೆಗೆ ಮಾತು ಕೊಟ್ಟಂತೆ ಚಿತ್ರಾಂಗದನಿಗೆ ಪಟ್ಟ ಕಟ್ಟಿದನು. ಚಿತ್ರಾಂಗದನು ಗಂಧರ್ವನೊಡನೆ 3-4 ವರ್ಷ ಯುದ್ಧ ಮಾಡಿ ಸಾಯುತ್ತಾನೆ. ವಿಚಿತ್ರವೀರ್ಯ ಪ್ರಾಪ್ತ ವಯಸ್ಕನಾಗುವವರೆಗೆ ಭೀಷ್ಮನೇ ಅವನ ಪರವಾಗಿ ರಾಜ್ಯವಾಳಿದ. ಅವನಿಗೆ ಪಟ್ಟ ಕಟ್ಟಿ ಮದುವೆ ಮಾಡಬೇಕೆಂದು ಯೋಚಿಸಿದ. ಕಾಶಿಯಲ್ಲಿ ರಾಜ ತನ್ನ 3 ರಾಜಕುಮಾರಿಯರ ಸ್ವಯಂವರ ನೆರವೇರಿಸಿದನು. ಅಲ್ಲಿ ಹಲವಾರು ದೇಶದ ರಾಜಕುಮಾರರು ಸ್ವಯಂವರಕ್ಕಾಗಿ ಕಾದಿದ್ದರು. ಭೀಷ್ಮನು ಸ್ವಯಂವರಕ್ಕಾಗಿ ಕಾದಿದ್ದ 3 ಹೆಣ್ಣು ಮಕ್ಕಳನ್ನು ಎಳೆದು ರಥದಲ್ಲಿ ಕೂಡಿಸಿಕೊಂಡು ಹೊರಟ. ಇದರಿಂದ ಸಿಟ್ಟಿಗೆದ್ದ ರಾಜಕುಮಾರರು ಒಟ್ಟಿಗೆ ಯವನ ಮೇಲೆ ಯುದ್ಧಕ್ಕೆ ಹೋದರು. ಅವರನ್ನೆಲ್ಲ ಸೋಲಿಸಿ ಹಸ್ತಿನಾಪುರದ ಕಡೆಗೆ ನಡೆದನು. ಆ 3 ಹೆಣ್ಣು ಮಕ್ಕಳು ಯಾರಪ್ಪ ಅಂದರೆ ಅಂಬಿಕೆ, ಅಂಬಾಲಿಕೆ ಮತ್ತು ಅಂಬೆ. ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರಿಗೂ ವಿಚಿತ್ರ ವೀರ್ಯನೊಡನೆ ವಿವಾಹ ಮಾಡಿಸಿದ. ಹಿರಿಯಳಾದ ಅಂಬೆಯು, ನಾನು ಶಲ್ಯನನ್ನು ಮನಸ್ಸಿನಲ್ಲಿಯೇ ಸ್ವೀಕರಿಸಿದ್ದೇನೆ, ಇದಕ್ಕೆ ನನ್ನ ತಂದೆಯ ಅಪ್ಪಣೆಯೂ ಇದೆ ಎಂದಾಗ ಧರ್ಮವನ್ನು ತಿಳಿದು ಭೀಷ್ಮನು ಅವಳನ್ನು ಶಲ್ಯನ ಬಳಿಗೆ ಕಳುಹಿಸಲು ವ್ಯವಸ್ಥೆ ಮಾಡಿದ. ವಿಚಿತ್ರ ವೀರ್ಯರಿಗೆ ಯೌವನದಲ್ಲಿಯೇ ಕ್ಷಯರೋಗ ಬಂದು ಅವನು ಸಾಯುತ್ತಾನೆ. ರಾಜಮನೆತನ ಹಾಗೂ ಪ್ರಜೆಗಳು ದುಃಖ ಹಾಗೂ ಚಿಂತೆಗೆ ಈಡಾಗುತ್ತಾರೆ. ಭೀಷ್ಮನನ್ನು ಬಿಟ್ಟು ಈ ವಂಶದಲ್ಲಿ ಬೇರಾವ ಗಂಡಸರೂ ಉಳಿದಿರಲಿಲ್ಲ. ಸತ್ಯವತಿಯ ವಂಶವೃದ್ಧಿಗಾಗಿ ತನ್ನ ಪ್ರತಿಜ್ಞೆ ಮರೆತು ಮದುವೆಯಾಗಲು ಕೇಳಿದಳು. ಈಗ ಭೀಷ್ಮ ಹೇಳುತ್ತಾನೆ, ಅಮ್ಮ, ನನ್ನ ಪ್ರತಿಜ್ಞೆಯನ್ನು ಮರೆತು ಬಿಟ್ಟೆಯಾ? ಪ್ರಪಂಚದಲ್ಲಿ ಏನನ್ನು ಕೊಟ್ಟರೂ ಸತ್ಯವನ್ನು ಬಿಡಲಾರೆ, ಆ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾನೆ. ಭೀಷ್ಮನ ಮನಸ್ಸು ಬದಲಿಸಲು ಸಾಧ್ಯವಿಲ್ಲವೆಂದು ಅರಿತ ಸತ್ಯವತಿಯು ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಿಯಲು ವ್ಯಾಸ ಮಹರ್ಷಿಯ ಮೊರೆ ಹೋದಳು. ಸಂದಿಗ್ಧ ಪರಿಸ್ಥಿತಿ ಅರಿದ ವ್ಯಾಸನು ಅಂಬಿಕೆಗೆ ಧೃತರಾಷ್ಟ್ರನೂ, ಅಂಬಾಲಿಕೆಗೆ ಪಾಂಡುವು, ಅಂಬಿಕೆಯ ದಾಸಿಗೆ ವಿದುರನೂ ಹುಟ್ಟುವಂತೆ ವರವನ್ನು ಕೊಟ್ಟು ತನ್ನ ಆಶ್ರಮಕ್ಕೆ ಹಿಂದಿರುಗಿಸಿದ.